इन मुंदू विचार ग्यारंटी 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 कांग्रेस राज्यदल्लि गेल्तु अंत हेळ्तारे। ಈಗ ಅದನ್ನೇ ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ। ಮಧ್ಯಪ್ರದೇಶ ಹಾಗೂ ತೆಲಂಗಾಣದಲ್ಲೂ ಕೂಡ ಗ್ಯಾರಂಟಿ ಕೊಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆಯಂತೆ। ಪುನರಚನೆಗೊಂಡ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಮೊದಲ ಸಭೆ ಇಂದು ನಡೆಯುತ್ತಿದೆ। 5 ರಾಜ್ಯಗಳ ವಿಧಾನಸಭೆ ಚುನಾವಣೆ ಹಾಗೂ 2024 ರ ಲೋಕಸಭಾ ಚುನಾವಣೆ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ। ವರ್ಷಾಂತ್ಯದಲ್ಲಿ ಚುನಾವಣೆ ಎದುರಿಸುವ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಈ ಸಭೆ ನಡೆಯಲಿದ್ದು, ಆ ಮೂಲಕ ಆಡಳಿತಾರೂಢ ಬಿಎಸ್ಆರ್ ಪಕ್ಷಕ್ಕೆ ಕಾಂಗ್ರೆಸ್ ಪರೋಕ್ಷ ಸಂದೇಶ ರವಾನೆ ಮಾಡಿದೆ। तेलंगाणा राजकीय पक्ष के सभ्यू गेम चेंजर आगलिरदे अंत खर्गे हेळिद्दारे। तेलंगाणा राष्ट्रीय एकीकरण दिन अंगवागि मेगा रैली नडेयलिद्दु, आ समावेशदल्लि 6 ग्यारंटिगळन्न घोषणे माडलागुवुदु अंत वेणुगोपाल हेळिद्दारे। इदर मध्य मध्यप्रदेशदल्लि कर्नाटक कांग्रेस माडलन्न मध्यप्रदेशदल्लि अनुसरिसिद्दु ग्यारंटिगळन्न घोषिसिदे। मध्यप्रदेशक्के एनु ग्यारंटी कोट्टिद्दारे अंत नोडोदाद्रे, प्रति तिंगळु 200 यूनिट वरेगे उचित विद्युत्। 200 यूनिट वरेगे अन्नोदु सुळ्ळु। 200 यूनिट वरेगे ಅಂದರೆ ಈಗ ಯಾರೋ 20 ಬಳಸಾದ್ರೆ 22, 50 ಬಳಸಿದ್ರೆ 55 ಅಂತ ಹೇಳಬೇಕು। ಕರ್ನಾಟಕದಲ್ಲಿ ಆಯ್ತಲ್ಲ ಹಂಗಾಗುತ್ತೆ। ಇಲ್ಲಿ 200 ಯೂನಿಟ್ ವರೆಗೆ ಅನ್ನೋದಕ್ಕಿಂತ ಯಾರ್ಯಾರು ಎಷ್ಟು ಬಳಸ್ತಾವ್ರಲ್ಲ ಅವರಿಗೆ 10% ಎಕ್ಸ್ಟ್ರಾ ಉಚಿತ ಸಿಗುತ್ತೆ। ಹಿಂದುಳಿದವರಿಗೆ ಶೇಕಡ 27% ಮೀಸಲಾತಿ, ₹500ಗೆ ಪ್ರತಿ ಸಿಲಿಂಡರ್ ನೀಡಲಾಗುವುದು। ಮಹಿಳೆಯರಿಗೆ ಪ್ರತಿ ತಿಂಗಳು ₹1500, ನಮ್ಮಲ್ಲಿ 2000 ಅವರಲ್ಲ 1500, ಆ ₹500 ಕಿತ್ತು ಸಿಲಿಂಡರ್ ಕೊಡ್ತಾರೆ। ಗುಡ್, ಯಾಕೆಂದರೆ ಕರ್ನಾಟಕದಲ್ಲಿ 2000 ಬರೋ ಹೆಂಗಸರಲ್ಲ ಗಂಡಂದಿರ ಹತ್ರ ಸಿಲಿಂಡರ್ ಕಾಸು ಇಸ್ಕತ್ತಿದ್ರಂತೆ। ಇಲ್ಲಿ ಕೊಡೋದ ಇದು ನನಗೆ ಕೊಡ್ತಾರ ಸಿದ್ದರಾಮಯ್ಯ ಸಿಲಿಂಡರ್ ಕೊಡು ಕಾಸ ಅಂತ। ಹಾಗಾಗಿ ಗಂಡ ಹೆಂಡ್ತಿ ನಡುವೆ ಜಗಳ ಆಗೋದು ಬೇಡ ಅಂತ ಮಧ್ಯಪ್ರದೇಶ ಕಾಂಗ್ರೆಸ್ಸು ಇಲ್ಲೇ ಡಿವೈಡ್ ಮಾಡಿದೆ। ಸಿಲಿಂಡರ್ಗೆ ₹500, ಮನೆಗೆ ₹1500 ಅಂತ। ಅಯ್ಯೋ, ಈ ಗ್ಯಾರಂಟಿಗಳು ಕರ್ನಾಟಕದಲ್ಲೇ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ। ಇನ್ನು ಮಧ್ಯಪ್ರದೇಶ ಜನ ಏನು ಮಾಡ್ತಾರೆ ನೋಡಬೇಕು। ಹಾಗೆ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಭಾರಿ ಭ್ರಷ್ಟಾಚಾರ ಕಾಂಗ್ರೆಸ್ ಹೊರವಾಯಿತು, ಗ್ಯಾರಂಟಿ ಕೂಡ ಅವರನ್ನ ಕೈ ಇಟ್ಟಿತು। ಆದರೆ ತೆಲಂಗಾಣ ವಿಚಾರ ಬಂದಾಗ ಕಾಂಗ್ರೆಸ್ಸು ಬಿಜೆಪಿ ಹಾಗೆ BRS ಕಾಂಗ್ರೆಸ್ 3 ಪಾರ್ಟಿ ಇದೆ। ಜೊತೆಗೆ MIM 7 MLA ಗೆದ್ದೇ ಗೆಲ್ತಾರೆ ಯಾವಾಗಲೂ ಫಿಕ್ಸ್ ಅವರು। ಸೊ ಹಾಗಾಗಿ ಇದು ಅಲ್ಲಿ ಆಗುತ್ತಾ, ವರ್ಕೌಟ್ ಆಗುತ್ತಾ ತೆಲಂಗಾಣ ನೋಡಬೇಕು। ಬಟ್ ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ BJP ಅವರು ಸರ್ಕಾರ ಮಾಡಿದರು, ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು।